ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಟ್ಟಿದಂಥ ಹೆಸರು ಕಾಳಿನಿಂದ ವಡೆನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಹಾಗಾದರೆ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ಇಲ್ಲಿ ಕಾಣಿಸ್ತಾ ಇರ್ಬೋದು ಮೊಳಕೆ ಬಂದಂಥ ಹೆಸರು ಕಾಳು. ಇದರಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ಆಗುವಷ್ಟು ಹೆಸರು ಕಾಳಿದೆ. ಹಾಗೆ ಈ ವಡೆಯನ್ನು ಮಾಡಬೇಕಾದ್ರೆ ಇದರಲ್ಲಿ ಅಂದರೆ ಹೆಸರುಕಾಳಿನಲ್ಲಿ ಒಂದು ಸ್ವಲ್ಪನೂ ನೀರಿನಂಶ ಇರಬಾರ್ದು. ಅಂದರೆ ನೀರಿನಂಶ ಇದ್ದರೆ ಇದು ಎಣ್ಣೆಗೆ ಬಿಡ್ತೀವಲ್ವ ವಡೆ ರೀತಿ, ಸೊ ಆವಾಗ ಫುಲ್ ಬಿಡ್ತಾ ಬಿಡ್ತಾ ಬರುತ್ತೆ, ಅಂದರೆ ಸೆಟ್ಟಾಗಿ ಬರೋದಿಲ್ಲ. ಸೊ ನೀರಿನಂಶ ಆದಷ್ಟು ಕಡಿಮೆ ಆಗಿರಬೇಕು. ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನೋಡೋಣ. ಇವಾಗ ಒಂದು 5-6 ಬೆಳ್ಳುಳ್ಳಿ, ನಂತರ ಒಂದು ಸ್ವಲ್ಪ ಶುಂಠಿ, ನಂತರ 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ, ನಂತರ ನಾನಿಲ್ಲಿ ಗಾಂಧಾರಿ ಮೆಣಸು 1 ತೊಗೊಂಡಿದ್ದೀನಿ. ಬೇಕಾದರೆ ಹಸಿಮೆಣಸನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಒಣಗಿದ ಮೆಣಸು 1-2 ತೊಗೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು 1-3 ಕಡ್ಡಿ ಆಗುವಷ್ಟು, ನಂತರ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ನಂತರ ರುಚಿಗೆ ಬೇಕಾದಷ್ಟು ಉಪ್ಪು, 1/2 ಟೀಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್. ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ 1 ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಒಂದು ಸ್ವಲ್ಪ ಹೆಸರು ಕಾಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಈ ರೀತಿಯಾಗಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಹೀಗೆಯೇ ಎಲ್ಲ ಹೆಸರು ಕಾಳನ್ನು ಸಹ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-10 ನಿಮಿಷ ಇದನ್ನು ಹೀಗೆ ಇಡಬೇಕು. ಅಂದರೆ ಉಪ್ಪು ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಬಿಟ್ಟು 1-10 ನಿಮಿಷ ಇದನ್ನು ಹೀಗೆ ಇಡಬೇಕು. ಇವಾಗ ನಾನು ಇದನ್ನು ವಡೆ ರೀತಿ ತಟ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕೂಡ ಕಾದಿದೆ. ಹೀಗೆ ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಬರಬೇಕು. ಗ್ಯಾಸ್ ಫ್ಲೇಮನ್ನು ಎಣ್ಣೆಗೆ ಬಿಡೋದಕ್ಕಿಂತ ಮುಂಚೆ ಹೈಯಲ್ಲಿಟ್ಕೊಳ್ಬೇಕು. ವಡೆನ ಎಣ್ಣೆಗೆ ಹಾಕಿ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ಲಿಟ್ಕೊಳ್ಬೇಕು. ನಂತರ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದು ಆಗಿದೆ, ಸೊ ಇಷ್ಟು ಕಲರ್ ಬಂದರೆ ಸಾಕು. ಸೊ ಇವಾಗ ಇದು ರೆಡಿ ಆಗಿದೆ. ಹೀಗೆ ನೀವು ಒಮ್ಮೆ ಟ್ರೈ ಮಾಡಿ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೂ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಹೀಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಇದನ್ನು ಮಾಡ್ಕೊಳ್ಬೋದು. ಸೊ ಹಾಗಾದರೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ 1 ಲೈಕ್ ಮಾಡಿ. ಸೊ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.